ಬಿಹಾರದಿಂದ ರಾಜ್ಯಸಭೆಗೆ ಚುನಾಯಿತರಾಗಿರುವ ಅನಿಲ್ ಪ್ರಸಾದ್ ಹೆಗ್ಡೆ ಅವರು ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಪ್ರಸಾದ ಸ್ವೀಕರಿಸಿ ದೇಗುಲದ ಸಮಗ್ರ ಜೀರ್ಣೋದ್ಧಾರ ಕಾಮಗಾರಿಯನ್ನು ವೀಕ್ಷಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ತಾನು ಶ್ರೀ ಮಾರಿಯಮ್ಮ ದೇವಿಯ ಭಕ್ತನಾಗಿದ್ದು ಚಿಕ್ಕಂದಿನಿಂದಲೂ ಮಾರಿಯಮ್ಮ ದೇವಿಯ ದರ್ಶನಕ್ಕಾಗಿ ಬರ್ತಾ ಇದ್ದೆ. ಪ್ರಸ್ತುತ ವಾಸುದೇವ ಶೆಟ್ಟಿ ಅವರ ನೇತೃತ್ವದಲ್ಲಿ ಹೊಸಮಾರಿಗುಡಿ ಸಮಗ್ರ ಜೀರ್ಣೋದ್ಧಾರಗೊಳ್ಳುತ್ತಿರುವುದು ಸಂತಸದ ವಿಚಾರವಾಗಿದೆ. ಇಲ್ಲಿನ ಜೀರ್ಣೋದ್ಧಾರ ಕಾರ್ಯಗಳಿಗೆ ತಾವು ಕೈ ಜೋಡಿಸುವುದಾಗಿ ಭರವಸೆ ನೀಡಿದರು. ಈಗ ಅದನ್ನು ಯಾವ ರೀತಿಯಲ್ಲಿ ಇದರಿಂದ ನನಗೊಂದು ಶಕ್ತಿ ಸಿಕ್ಕಿದೆ. ಈಶ್ವರಿಗೆ ಮಾಡ್ತಿದ್ದ ಕೆಲಸ ಇನ್ನೂ ಜಾಸ್ತಿ ಇಲ್ಲಿ ಆಗ ಬಂದಾಗ ಆಗಾಗ ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ತಿದ್ರು. ಈಗ ವಾಸುದೇವ ಶೆಟ್ಟರು ಇಲ್ಲಿ ಅವ್ರ ಮುಂದಾಳತ್ವದಲ್ಲಿ ಇಲ್ಲಿ ಈ ಒಂದು ದೇವಸ್ಥಾನವನ್ನು ನವೀಕರಿಸಲಿಕ್ಕೆ ಒಂದು ಕೆಲಸ ಶುರು ಮಾಡಿದ್ದಾರೆ.